नमस्कार स्नेहितरे, वेलकम टू मई चानल रुचि अभिरुचि। स्नेहितरे, इवत्तिन वीडियोदल्ली नानु सूपरागिरो वेज बिरियानी ना होटल स्टाइल नल्ली कुकर नल्ली हेगे माडोदु अंत तोरिस्कोड्ता इदीनि। सो हागाद्रे बन्नी मत्ते आगतड वीडियोन ईगले स्टार्ट माडोण। मोदलिगे बेकागुवंत सामग्रिगळन्नु इल्ली नोडिकोळ्ळोण। एरडु सिप्पे तेगेदु हेच्चिट्कोंडिर आलूगड्डे, नालकु हसिमेणसु, स्वल्प क्यारेट, स्वल्प फ्लवर्, स्वल्प हसी बटाणि, शुंठि बेळ्ळुळ्ळि पेस्ट, एरडु ईरुळ्ळि, कोत्तंबरि सोप्पु, वन कपनष्टु मोसरु, एरडु टेबल स्पून एण्णे, नालकु पलाव् एले, नालकु लवंग, एरडु यालक्कि, स्वल्प कल्लुव्वु, अर्ध टेबल स्पून जीरिगे, स्वल्प चक्के, नालकु काळमेणसु, नंतर अर्ध टेबल स्पून अरिशिण पुडि, वन टेबल स्पून गरम मसाला, वन टेबल स्पून अच्चुकारद पुडि, अर्ध टेबल स्पून धनिया पुडि, आमेले रुचिगे तक्कष्टु उप्पु। ನಂತರ ನಾನು ಇಲ್ಲಿ ಬಿರಿಯಾನಿ ಮಾಡಲಿಕ್ಕೆ ಈ ಗ್ಲಾಸ್ನಿಂದ ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ಬಾಸುಮತಿ ಅಕ್ಕಿನ ತೊಗೊಂಡಿದ್ದೀನಿ। ನೀವು ಬೇಕಾದರೆ ಸೋನಮಸಿರಿ ಅಕ್ಕಿನೂ ಕೂಡ ಯೂಸ್ ಮಾಡ್ಕೋಬೋದು। ಅಕ್ಕಿನ ಸ್ವಲ್ಪ ನೀರಲ್ಲಿ ಒಂದ್ಸಲ ಚೆನ್ನಾಗಿ ತೊಳ್ಕೊಂಡು ಆಮೇಲೆ ಬಾಸುಮತಿ ಅಕ್ಕಿ ಆಗಿರೋದ್ರಿಂದ ಇದನ್ನು 25-30 ನಿಮಿಷ ನೀರಲ್ಲಿ ಚೆನ್ನಾಗಿ ನೆನೆಸಿಟ್ಕೋಬೇಕಾಗುತ್ತೆ। ಇದು ಇವಾಗ ನೆನೆದ ನಂತರ ನೆನಿಲಿ ಇದು ಇವಾಗ। ಈಗ ನಾನು ಇಲ್ಲಿ ಕುಕ್ಕರ್ನ ಇಟ್ಕೊಂಡು ಇದಕ್ಕೆ ಆಗಲೇ ತೊಗೊಂಡಿರೋ 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ತಾ ಇದ್ದೀನಿ। ಎಣ್ಣೆ ಸ್ವಲ್ಪ ಬಿಸಿಯಾದ ನಂತರ ಮಸಾಲೆ ದಿನಸಿನ ಹಾಕ್ತಾ ಇದ್ದೀನಿ। ಮಸಾಲೆಗಳ ಹಾಕಿದ ನಂತರ 1 ನಿಮಿಷ ಚೆನ್ನಾಗಿ ಫ್ರೈ ಆಗಬೇಕು ಅದು। ನಂತರ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋ 2 ಈರುಳ್ಳಿನ ಹಾಕ್ತಾ ಇದ್ದೀನಿ। ಈರುಳ್ಳಿ ಎಲ್ಲ ಹಸಿ ವಾಸನೆ ಹೋಗಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೆಯುವವರೆಗೂ ಫ್ರೈ ಮಾಡ್ಕೊಳ್ಳಿ। ಈ ರೀತಿ ನಂತರ ನಾನು ಇಲ್ಲಿ ಇದಕ್ಕೆ ಆಗಲೇ ಹೆಚ್ಚಿಟ್ಕೊಂಡಿರೋ ವೆಜಿಟೇಬಲ್ಸ್ ನ ಹಾಕ್ತಾ ಇದ್ದೀನಿ। ಗಜ್ಜರಿ, ಹಸಿ ಮೆಣಸಿನಕಾಯಿ, ಆಲೂಗಡ್ಡೆ, ಬಟಾಣಿ, ಫ್ಲವರ್, ಇವನ್ನೆಲ್ಲ ಮೊದಲಿಗೆ ಹಾಕಿ ಸುಮಾರು 1 ನಿಮಿಷದಷ್ಟು ಫ್ರೈ ಮಾಡ್ಕೊಳ್ಳಿ। ಎಣ್ಣೆಯಲ್ಲಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು। ಇದು ಫ್ರೈ ಆದ ನಂತರ ಕೊನೆಯದಾಗಿ ನಾನು ಇಲ್ಲಿ ಹೆಚ್ಚಿಟ್ಕೊಂಡಿರೋ ಟೊಮ್ಯಾಟೋನ ಸೇರಿಸ್ತಾ ಇದ್ದೀನಿ। ಟೊಮ್ಯಾಟೋನ ಮೊದಲು ಸೇರಿಸೋದ್ರಿಂದ ಬೇರೆ ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಫ್ರೈ ಆಗೋದಿಲ್ಲ, ಯಾಕಂದರೆ ಟೊಮ್ಯಾಟೋಲಿ ನೀರಿನಂಶ ಇರೋದ್ರಿಂದ ಅದನ್ನು ಕೊನೆಯದಾಗಿ ಸೇರಿಸಿ ಫ್ರೈ ಮಾಡ್ತಾ ಇದ್ದೀನಿ। ನಂತರ ನಾನು ಇಲ್ಲಿ 1 ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಒಂದ್ಸಲ ಚೆನ್ನಾಗಿ ಕಲಕಿ ಫ್ರೈ ಮಾಡಿ ನಂತರ ಆಗಲೇ ತೊಗೊಂಡಿರೋ ಪುಡಿಗಳನ್ನು, ಅರಿಶಿನ ಪುಡಿ, ಧನಿಯಾ ಪುಡಿ, ಅಚ್ಚಕಾರದ ಪುಡಿ, ಗರಂ ಮಸಾಲ ಇವನ್ನೆಲ್ಲನೂ ಹಾಕಿ ಚೆನ್ನಾಗಿ 2 ನಿಮಿಷ ಫ್ರೈ ಮಾಡ್ಕೊಳ್ಳಿ। ಮಸಾಲೆ ಎಲ್ಲ ಚೆನ್ನಾಗಿ ಫ್ರೈ ಆಗಬೇಕು। ನಂತರ ನಾನು ಇಲ್ಲಿ ಇದಕ್ಕೆ 1 ಕಪ್ನಷ್ಟು ಮೊಸರನ್ನು ಸೇರಿಸ್ತಾ ಇದ್ದೀನಿ। ಮೊಸರು ಸೇರಿಸಬೇಕಾದ್ರೆ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಹಾಕ್ತಾ ಹಾಕ್ತಾ ಚೆನ್ನಾಗಿ ಕಲಸಬೇಕಾಗುತ್ತೆ। ಮಸಾಲೆ ಬಿಸಿ ಇರೋದ್ರಿಂದ ನಾವು ಫ್ಲೇಮ್ ಜಾಸ್ತಿನೇ ಇಟ್ಕೊಂಡು ಹಾಕಿದರೆ ಅದು ಒಂದು ರೀತಿ ಒಡಕ್ ಒಡಕ ಆಗಿ ಹೋಗುತ್ತೆ। ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ತಾ ಇದ್ದೀನಿ। ನಂತರ ಇಲ್ಲಿ ನೋಡ್ತಾ ಇದ್ದೀರ ಚೆನ್ನಾಗಿ ಫ್ರೈ ಆಗಿ ಕಲರ್ ಬಿಟ್ಟಿದೆ। ಇದಕ್ಕೆ ನಾನು ಆಗಲೇ ನೆನೆಲಿಕ್ಕೆ ಇಟ್ಕೊಂಡಿದ್ದ ಅಕ್ಕಿನ ಹಾಕ್ತಾ ಇದ್ದೀನಿ। ಹಾಕಿ ಒಂದ್ಸಲ ಚೆನ್ನಾಗಿ ಕಲಸಿ ಈ ರೀತಿ। ನಂತರ ನಾನು ಇಲ್ಲಿ ಕೊನೆಯದಾಗಿ ಹೆಚ್ಚಿಟ್ಕೊಂಡಿರೋ ಕೊತ್ತಂಬರಿ ಸೊಪ್ಪನ್ನು ಮೇಲ್ಗಡೆ ಹಾಕ್ತಾ ಇದ್ದೀನಿ। ಒಂದೂವರೆ ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೆ, ಇದಕ್ಕೆ ನಾನು ಇವಾಗ 2.5 ಗ್ಲಾಸ್ ನೀರನ್ನು ಸೇರಿಸ್ತಾ ಇದ್ದೀನಿ। ನೀವು ಸೋನಮಸೂರಿ ಅಕ್ಕಿ ಆದರೆ ಡಬಲ್ ಸೇರಿಸಬೇಕಾಗತ್ತೆ, ಅಕ್ಕಿ ಎಷ್ಟು ತೊಗೊಂಡಿರ್ತೀರೋ ಅದಕ್ಕೆ ಡಬಲ್। ಇಲ್ಲಿ ಕೊನೆಯದಾಗಿ ಒಂದ್ಸಲ ಚೆನ್ನಾಗಿ ಕಲಸ್ಕೊಳ್ಳಿ, ಮಸಾಲೆ ಎಲ್ಲ ಕಡೆ ಸ್ಪ್ರೆಡ್ ಆಗಬೇಕು ಆ ರೀತಿ। ಇಲ್ಲಿ ನಾನು ಬಾಸುಮತಿ ಅಕ್ಕಿ ತೊಗೊಂಡಿರೋದ್ರಿಂದ ಒಂದು ವಿಜಿಲ್ ಓಡಿಸ್ತೀನಿ ಅಷ್ಟೇ ಸಾಕು। ಇವಾಗ ಲಿಟ್ಟನ್ನು ಕ್ಲೋಸ್ ಮಾಡಿ ಇದು 1 ಸಿಟಿ ಆದ ನಂತರ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ। ನೋಡ್ತಾ ಇದ್ದೀರಾ ನೀವಿಲ್ಲಿ ವೆಜ್ ಬಿರಿಯಾನಿ ಯಾವ ರೀತಿ ರೆಡಿಯಾಗಿದೆ ಅಂತ। ಮಸಾಲೆ ವಾಸನೆ ಎಲ್ಲ ಗಮ್ ಅಂತ ಬರ್ತಾ ಇದೆ।
रीतिया वेज बिर्यानी सूपर कुकर मनले मोबाइल होटेल इलाद सल मसाले हाकितर अद्वन तो बदलू मनल सूपर वेज बिर्यानी मे तुम चेन सर्व मोता इष्टे वेज बिर्यानी होटेल 120 रूपये को नोड़ मनल खंडित रुचि रुचिया ऊटमी हेग बंद कमेंट बॉक्स धन्यवाद।